ನಾನು ಮಾರ್ಕೊಟ್ಟಿರೋ ಡಿಪೋ ನಡೆಸ್ಕೊಂಡು ಹೋಗೋದಕ್ಕೆ ನಿನಗೆ ಇಷ್ಟ ಇಲ್ಲ. ಬೇರೆ ಬೇರೆ ಉಪಾಯಗಳಿದೆ ಮನಸ್ಸಿನಲ್ಲಿ ಬದುಕಿನ ಬಗ್ಗೆ. ನಿಮ್ ಕಾಲು ಬೀಳ್ತೀನಿ ದೊಡ್ಡಪ್ಪ, ನಿಮ್ಮ ಹೆಸರು ಹೇಳ್ಕೊಂಡು ಊಟ ಮಾಡೋಕ್ಕೂ ಅದೃಷ್ಟ ಬೇಕು. ಅಯ್ಯ ತೆಗಿ, ಹೊಗಳ್ತೀಯ, ಗುರು ಅಂತೀಯ, ಆದರ್ಶ ಅಂತೀಯ, ಜೊತೆಗೆ ನಿರಾಕರಿಸ್ತೀನಿ, ಅರ್ಥವೇ ಆಗಲ್ವಲ್ಲಯ್ಯ ನೀನು. ನನ್ನನ್ನು ತಪ್ಪು ತಿಳಿಬಿಡಿ ದೊಡ್ಡಪ್ಪ, ನನಗೆ ಯಾರ ಸಹಾಯನೂ ಇರಲಿಲ್ಲ. ಎಲ್ಲವನ್ನು ನಾನಾಗಿ ನಾನೇ ಅರ್ಥ ಮಾಡಿಕೊಂಡು ಹಗಲು ರಾತ್ರಿ ಅನ್ನೋ ವ್ಯತ್ಯಾಸ ಇಲ್ಲದೆ ದುಡಿದು ಈ ಮಟ್ಟಕ್ಕೆ ಬಂದಿದ್ದೀನಿ ಅಂತ ಅವಾಗವಾಗ ನೀವೇ ಹೇಳ್ತಿರ್ತೀರಿ. ನಿಮ್ಮ ಥರ ನಾನು ಆಗ್ಬೇಕು ದೊಡ್ಡಪ್ಪ, ನಿಮ್ಮ ಮೇಲೆ ನಿಜ ಹಠ ಇಲ್ಲ ನನಗೆ. ನನ್ನ ನಂಬಿ, ನನ್ನನ್ನು ಅರ್ಥ ಮಾಡಿ. ಸದಾನಂದ, 50 ದಾಟಿದೆಯೋ ನನಗೆ, ನನ್ನ ಮುಂದೆ ವ್ಯವಹಾರ ವಿಶ್ವಾಸದ ಭಾಷಣ ಬಗಿತೀಯಲ್ಲ. ಹುಲಿ ವೇಷ ಹಾಕದೇನೆ ಹುಲಿ ಕುಣಿತ. ಹೇಗೆ ಸ್ವಂತ ಮಾಡ್ಕೋತೀಯ ಡಿಪೋನ? ಏನಿದೆ ಆಧಾರ? ನಮ್ದು ಅಂತ ಮನೆ ಇದೆ. ಆ ಮನೆ ಮೇಲೆ ಇನ್ನು 30 ಸಲ ಸಾಲ ಇದೆ. ನಿನ್ನ ಹಳೆ ಗಣಿ ಕೇಶನ್ ಹತ್ರದ್ದು. ಸಾಲ ತೀರ್ಸಿದ್ರೆ ಮನೆ ನಮ್ದಾಗತ್ತೆ. ಹೇಗೆ ಹೊಂದಿಸ್ತೀಯ ದುಡ್ಡು? 35,000 ರೂಪಾಯಿ ವಾಪಸ್ ಕೊಟ್ಟು ಮನೆ ಬಿಡಿಸ್ಕೊಂಡು ಆ ಮನೇನ ಅಡ ಇಟ್ಟು ಸಾಲ ತಗೊಂಡು ಆ ಸಾಲ ಗೆಲುವುದೊಂದು ದಾರಿ ದೀಪ. ಇದನ್ನ ಓದ್ದವ್ರು ಉದ್ಧಾರ ಆಗಲ್ಲ, ಬರೆದು ಮಾರದವ್ರು ಉದ್ಧಾರ ಆಗ್ತಾರ ಕಣ. ಆಡಿದ ಮಾತಿನಂತೆ ಬದುಕನ್ನು ರೂಪಿಸ್ಕೊಂಡು ಉದ್ಧಾರ ಆದ್ರೆ ಸಂತೋಷನು, ಆಗದಿದ್ರೆ ಮತ್ತೆ ನಾನು ಕೈ ಹಿಡಿಯಲ್ಲ. ಒಳ್ಳೇದ. ವೈರಿ ತರ ನೋಡ್ತೀಯಲ್ಲ ಅಪ್ಪಯ್ಯ, ನನ್ನ ಹುಟ್ಟಿಸಿದ ಮಗಳನ್ನ ವೈರಿ ತರ ನೋಡಿದ್ರೆ ಬದುಕು ನಾಶ ಆಯ್ತದೆ. ನಾನು ಈ ಮನೆಯಾಗಿರೋದು ನಿನ್ ಕೊರೆ ಆಯ್ತದೋ ಏನೋ. ಬೆಟ್ಟಕ್ಕೆ ಹೋಗಿ ಸಾಮುಂಡಿ ಉದ್ಧರಿಸ್ತಾ ಮಾಡಿದ್ದು ನೀನು, ನೆಮ್ಮದಿ ಆಗಿರೋದು ನೀನು, ನನ್ಗೆ ಹೆಂಗೆ ಹೊರೆ ಆಗ್ತೀಯ ನೀನು? ಆದಿ ಬೀದಿದಾಗೋರವರೆಲ್ಲ ಹೆಂಗ್ ಹೊರೆ ಆಯ್ತಾರೆ ನನ್ಗೆ? ಲಗ್ನ ಆಗ್ಲಿ ಅಂತ ಗೆಣಸಿರಿ ಅನ್ ಪಕ್ಕ ಕುತ್ಕೊಂಡು ಹೂವಿನಾರ ಹಾಕಿಸ್ಕೊಂಡಲ್ಲ, ಆತದ ಆಗ್ಲಿ ಅಂತ. ಹೂನಾರದ ಸಮೇತ ಸಪ್ಪರದಿಂದ ಕಾಲ್ ಕಿತ್ತಿಯಲ್ಲ. ಸಾಮಂಡವ ನಿಚ್ಚೆ ಸುಂಟ್ರಗಾಳಿ ಬಂದು ಅಪ್ಸಕ್ಕೂ ಆತಲ್ಲ. ಇದು ಅಟ್ಟೆ ಯಾವ್ರಿಚ್ಛೆ? ಮಗಳ ಸಂಬಂಧನ ಅಪ್ಪ ಕಡ್ಕೊಂಡಿರೋದು. ನಂಗೂ ನಿಂಗೂ ಋಣ ತೀರ್ತು. ಸದಾನಂದ ಅಣ್ಣ ಕೋಪ ಜಾಸ್ತಿ, ಅವನೇನಾದ್ರೂ ನಿನಗ್ ಬೈದು ಅದ್ ನಿಮ್ ತಂದೆ ಗೊತ್ತಾಗಿ ಮತ್ತೆ ನಿಮ್ ತಂದೆ ನಮ್ ಕುಟುಂಬದ ವಿರುದ್ಧ ಕತ್ತಿ ಮಸಿಯೋದ್ ಬೇಡ. ನಿಮ್ ತಂದೆ ಒಂಥರ ಕಣೋ. ಏನ್ ಎಲ್ಲಾರ್ಗು ನಮ್ ತಂದೆ ಒಬ್ಬರನ್ನ ಸಿಗೋದು ಬಾಯಿಗೆ ಬಂದಂಗ ಅನ್ನೋದಿಕ್ಕೆ? ನಮ್ ತಂದೆ ಅಂದ್ರೆ ಅಷ್ಟೊಂದ್ ಸದಾನ ಅಲ್ವಾ ನಿಮ್ಗೆಲ್ಲ? ತೆಗದ್ ಬಾರಿಸ್ತೀನಿ ನೋಡು, ನಮ್ ತಂದೆನ ಒಂಥರ ಅಂದ್ರೆ. ಮೀಸ ಬಿಟ್ಟವರೆಲ್ಲ ದರ್ಬದವ್ರು ಅಂತಾನ? ನಾನ್ ನಿಮ್ಮ ಮನೆಯವ್ರ ಬಗ್ಗೆ ಮಾತಾಡಿದ್ದು ತಪ್ಪು, ಅದ್ ಬಿಡು. ಏನಂದ ಸದಾನಂದ? ಸದಾನಂದ ಏನೋ ತಪ್ಪು ಕಲ್ಪನೆಯಲ್ಲಿ ಇರ್ಬೋದು, ಬಿಡು ಆ ವಿಷಯನ. ನನಗ್ ತಿಳ್ಕೊಳ್ಳೋ ಹಕ್ಕಿಲ್ವಾ ಸುಚೇಂದ್ರ? ಹಕ್ಕಿನ ಪ್ರಶ್ನೆ ಅಲ್ಲ ಇದು, ಮನ್ಸಿಗೆ ನೋವು ಕೊಡೋ ವಿಚಾರನ ನೆನ್ಪಿಸ್ಕೋಬಾರ್ದು. ಉಪದೇಶ ಮಾತಾಡ್ತಿದ್ದಿಲ್ಲ ಅಣ್ಣನ ಹತ್ರ, ಮಾತಾಡ್ದಂಗಲ್ಲಮ್ಮ ಕಡೆದು ಗುಡ್ಡೆ ಹಾಕು. ಅದೇನ್ ಕಿಸಿತೆ, ಕಿಸಿ ನೋಡೋಣ. ಬೆಳಿಗ್ಗೆ ನಾವು 3 ಜನ ಬಟ್ಟೆ ಪಾತ್ರೆ ಹಾಸಿಗೆ ಹೊತ್ಕೊಂಡು ಅಂಬೋ ಅಂತ ಬೀದ್ ಬೀದಿಲ್ ಹೊರಟ್ರೆ ಟೀ ಕಾಯಿಸ್ಕೊಳ್ಕೋ ಜಾಗ ಇರಲ್ಲ ನಮ್ಗೆ. ಏನಾದ್ರು ಮಾಡ್ಕೊಳ್ಳ ಕಡೀರಪ್ಪ, ಏನಾದ್ರು ಮಾಡ್ಕೊಳ್ಳ ಕಡೀರಪ್ಪ. ನನಗೆ ನೀನು, ನಿನಗೆ ನಾನು, ಸ್ಮಶಾನದಲ್ಲಿ ವಾದ ಮಾಡಿದ್ ಸಾಕು. ನಾಳೆ ಏನು ಅಂತ ಗೊತ್ತಿಲ್ಲದೆ ದೊಡ್ಡಪ್ಪನ ಹತ್ರ ಮಾತಾಡ್ಲಿಲ್ಲ. ನಮ್ಮ ಹಳೆ ಮನೆಯಿಂದ 1.5 ಕಿಲೋಮೀಟರ್ ಆಚೆಗೆ ರಿಂಗ್ ರೋಡ್ ಆಗ್ತಿದೆ, ಭೂಮಿ ಬೆಲೆ ಏರಿದೆ. ಮನೆ ಬಿಡಿಸ್ಕೊಂಡ್ರೆ ಸ್ವಂತ ಮನೆ ಮೇಲೆ 6-7 ಲಕ್ಷ ರೂಪಾಯಿ ಅಂತ ಸಾಲ ಕೊಡ್ತಾರೆ. ನಾನು ವೈಷ್ಣೋದೇವಿ ಬ್ಯಾಂಕಲ್ಲಿ ವಿಚಾರಿಸಿದ್ದೀನಿ. 35,000 ಹೊಂದಿಸೋದ್ರ ಮೇಲೆ 6-7 ಲಕ್ಷ ನಿರ್ಧಾರ ಆಗುತ್ತೆ. 35,000 ಹೊರಟಿರೋದು, ಸಾಲ ಸಿಕ್ಕಿದ್ರೆ ಎಲ್ಲ ಸುಸೂತ್ರ. ಸಿಗದಿದ್ರೆ ಮತ್ತೆ ಪ್ರಯತ್ನ, ಮತ್ತೆ ಪ್ರಯತ್ನ, ವಿಫಲ ಪ್ರಯತ್ನ, ಆತ್ಮಹತ್ಯೆಗೆ ಯತ್ನ. ಭಾವ ಮುಖ ತಿರುಗಿಸಿದ್ದಾರೆ. ಇನ್ನೆರಡು ಮೂರು ದಿನದಲ್ಲಿ ಈ ಮನೆ ಬಿಡಬೇಕಾಗಿ ಬರ್ಬೋದೇನೋ. ನಾಳೆ ಏನು ಅಂತ ಗೊತ್ತಿಲ್ಲ ಸದಾನಂದ. ನನ್ನ ಮೇಲೆ ನಂಬಿಕೆ ಇಲ್ವಮ್ಮ? ನಿಮ್ಮನ್ನು ಬೀದಿಲಿ ಬಳಗಿಸ್ತೀನ. ನಿನ್ನ ಮೇಲೆ ನಂಬಿಕೆ ಇದೆಯಪ್ಪ, ಆದ್ರೆ ನಮ್ಮ ಪರಿಸ್ಥಿತಿ ಬರೀ ಕೈ. ಇವತ್ತು ರಾತ್ರಿ ಯಾವುದಕ್ಕೂ ಹೊಟ್ಟೆ ತುಂಬ ಊಟ ಮಾಡಿಬಿಡ್ಬೇಕು. ಮುಂದೆ ಯಾವುದ್ರ ಬಗ್ಗೆನೂ ಗ್ಯಾರಂಟಿ ಇಲ್ಲ.